ಮನೇಲಿ ಫಿಶ್ ಫ್ರೈ ಮಾಡ್ತಾಯಿದ್ದೀವಿ, ಬಾಂಗ್ಡಾ ಫಿಶ್ ತವಾ ಫ್ರೈ. ಇವರು ನಮ್ಮ ಹೋಮ್ ಮಿನಿಸ್ಟರ್ ರೆಡಿ ಮಾಡಿದ್ದಾರೆ. ಈಗ ಇದಕ್ಕೆ ಏನೇ ಮಸಾಲೆ ಹಾಕಿರಂತ ಸ್ವಲ್ಪ ಕೇಳೋಣ ಬನ್ನಿ. ಓ, ಈಗ ಲೈಟ್ ಬಂತು. ಹಾಂ, ಈಗ ಕ್ಲಿಯರಾಗಿ ಕಾಣುತ್ತೆ ನೋಡಿರಿ. ಸ್ವಲ್ಪ ಎಣ್ಣೆ ಕೆಳಗಡೆ ಸ್ವಲ್ಪ ಎಣ್ಣೆ ನಿಂತ್ಕೋಬೇಕಿತ್ತು ಆ್ಯಕ್ಚುಲಿ ಹಂಚಿನಲ್ಲಿ, ಹಂಗಿದ್ರೆ ಅದು ಬೇಯೋದು. ಆಮೇಲೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದಾರೆ, ಅದಕ್ಕೆ ಎಣ್ಣೆ ಹಾಕಿಸ್ತೀವಿ. ಮೇಡಮ್ ಸ್ವಲ್ಪ ಎಣ್ಣೆ ಹಾಕಿ. ಇವರು ನಮ್ಮ ಮನೆ ಹೋಮ್ ಮಿನಿಸ್ಟರ್. ಇವರು ಏನೋ ಹೊಸ ಪ್ರಯೋಗ ಮಾಡೋಕೆ ಹೊಂಟಿದ್ದಾರೆ, ನೋಡೋಣ ಹೆಂಗಾಗುತ್ತೆ ಅಂತ. ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅನ್ಸುತ್ತೆ ಮೇಡಮ್ ಕೆಳಗಡೆ, ಅದು ಇದ್ರಷ್ಟು ಸೀದ್ ಬಿಡುತ್ತೆ. ನೋಡಿ, ಅವರು ಅಡುಗೆ ಮಾಡೋದ್ರಲ್ಲಿ ನಂಬರ್ ಒನ್ನು. ಇವತ್ತು ಮಂಗಳೂರಿಂದ ಹೊಸ ಫಿಶ್ ಮಸಾಲ ತರಿಸಿದ್ದೀವಿ. ಇದು ಪಕ್ಕ ನಾಟಿ ಸ್ಟೈಲು ನೋಡಿರಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಒಂದು ಲೈಕ್ ಕೊಡಿ, ಹಾಗೂ ಬೆಲ್ ಬಟನ್ ಐಟಮ್ ಕ್ಲಿಕ್ ಮಾಡಿ. ಎಣ್ಣೆ ಹಚ್ತಿದ್ದಾರೆ, ಇದಕ್ಕೆ ಜಾಸ್ತಿ ಖರ್ಚೇನಾಗಲ್ಲ. ಒಂದು 100 ರೂಪಾಯಿ ಮೀನು ತಗೊಂಬಂದಿದ್ದೀವಿ, ಒಂದು 30 ರೂಪಾಯಿ ಫಿಶ್ ಮಸಾಲ. ಇದಕ್ಕೆ ಮಾಮೂಲಿ ಬೆಳ್ಳುಳ್ಳಿ, ಹಸಿ ಶುಂಠಿ ಪೇಸ್ಟು, ಸ್ವಲ್ಪ ಎಣ್ಣೆ ಅಷ್ಟೇ ಬೇಕಾಗೋದು. ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿರಿ, ಹೇಗೆ ಅನಿಸ್ತಂತ ನಮ್ಮ ದಯವಿಟ್ಟು ನಮ್ಮ ಇನ್ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ರೆಡಿ ಮಾಡಿ ಇಟ್ಕೊಂಡಿರೋದು ಇದು. ಈ ಥರ ಇಟ್ಟಿರೋದು ಯಾಕೆ ಅಂದರೆ ಸೈಡು ಬೇಯಿದೆ ಅನ್ನೋ ಉದ್ದೇಶದಿಂದ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರಿ, ನಮ್ಮನೇಲಿ ಕಡಿಮೆ ಆಗಿದೆ. ಕೆಳಗಡೆ ಎಣ್ಣೆ ಹಂಚಲ್ಲಿ ಇರಬೇಕು, ಹಂಗಾದರೆ ಅದು ಚೆನ್ನಾಗಿ ಬೇಯುತ್ತೆ, ಇದ್ರೆ ಸೀದ್ ಬಿಡುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಸಂಡೇ ಮಾಡಿ ಟ್ರೈ ಮಾಡಿ ನೋಡಿ ಹೇಗಾಗ್ತಿದ್ದ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಮಗೆ. ನೋಡಿ, ಚೆನ್ನಾಗಿ ಬಂದಿದೆ ಈಗ. ಓ, ನೈಸ್. ಓ, ಸ್ವಲ್ಪ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ.